ಈ ಪ್ರಕರಣದಲ್ಲಿ ಒಂದು ಸ್ಪಷ್ಟವಾದಂತ ಮೆಸೇಜ್ ಅನ್ನು ನಾವು ಕೊಡ್ತೇವೆ. ಈ ರೀತಿ ವಿಕೃತ ಭಾವನೆಯಿಂದ ಯಾರು ಏನು ಮಾಡಿ ಬಚಾಯಿಸಿಕೊಳ್ಳಬಹುದು ಅನ್ನುವಂತದ್ದು ಇನ್ನು ಮೇಲೆ ಆಗೋದಿಲ್ಲ ಅನ್ನುವಂತ ಮೆಸೇಜ್ ಅನ್ನು ಖಂಡಿತವಾಗಿ ಕೊಡ್ತೇವೆ. ಸರಿ, ಈ ಘಟನೆ ಆದ ನಂತರ ರಾತ್ರಿ ಎಲ್ಲ ಉದ್ವಿಗ್ನ ಪರಿಸ್ಥಿತಿ ಆಗಿತ್ತು, ಕಲ್ಲುಗಳಾಗಿತ್ತು, ಲಾಠಿಚಾರ್ಜ್ಗಳಾಗಿತ್ತು, ಏನಾಗಿತ್ತು ಸರ್? ನನ್ನ ವಿನಂತಿ ಇಷ್ಟನೇ, ಸಹಜವಾಗಿ ಭಾವುಕರಾಗ್ತೇವೆ ನಾವು ಈ ಸಂದರ್ಭದಲ್ಲಿ, ಆಕ್ರೋಶಕ್ಕೆ ಒಳಗಾಗ್ತೇವೆ, ಹತಾಶವಾಗ್ತೇವೆ, ಇದೆಲ್ಲೂ ಕೂಡ ಮಾನಸಿಕ ಸ್ಥಿತಿ ಬರ್ತದೆ. ನಮ್ಮ ಇಂಥ ಒಬ್ಬ ಒಳ್ಳೆಯ ಸಾಮಾಜಿಕ ಕಾರ್ಯಕರ್ತ ಯುವಕನನ್ನು ಕಳ್ಕೊಂಡಾಗ ಆಗ್ತದೆ. ಯಾರು ಧೈರ್ಯ ಕೆಡುವಂತ ಅವಶ್ಯಕತೆ ಇಲ್ಲ, ಭಾವುಕರಾಗುವಂತ ಅವಶ್ಯಕತೆ ಇಲ್ಲ. ದಯವಿಟ್ಟು ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡೋದ್ರಲ್ಲಿ ಎಲ್ಲರೂ ಕೂಡ ಸಹಕಾರ ಮಾಡಬೇಕು. ಶಿವಮೊಗ್ಗ ಜನ ಮೊದಲಿಂದನೂ ಕೂಡ ಈ ರೀತಿ ಶಕ್ತಿಗಳಿಗೆ ಎಲ್ಲೂ ಕೂಡ ಸಹಕಾರ ಕೊಡಲಿಲ್ಲ, ಮತ್ತು ನಮ್ಮ ಪೊಲೀಸರಿಗೆ ಪತ್ತೆ ಹಚ್ಚುವಂತ ಕಾರ್ಯದಲ್ಲಿ ಎಲ್ಲರೂ ಕೂಡ ಸಹಕಾರ ಮಾಡ್ತಾರೆ. ನಮ್ಮ ಪೊಲೀಸರು ನಿಮ್ ಜೊತೆಗಿದ್ದಾರೆ, ಎಲ್ಲಾ ರೀತಿ ಬಂದೋಬಸ್ತ್ಗಳನ್ನು ಇವತ್ತು ಮಾಡಿದ್ದೇವೆ. ಸರ್, ಹರ್ಷನ್ ಬ್ಯಾಕ್ಗ್ರೌಂಡ್ ಏನು ಸರ್? ಏನ್ ರೀಸನ್? ಹರ್ಷನ್ ಬ್ಯಾಕ್ಗ್ರೌಂಡ್ ಏನು ಸರ್? ರೀಸನ್ನು ತನಿಖೆಯಿಂದ ಹೊರಗೆ ಬರ್ತದೆ. ಅವನ ಬ್ಯಾಕ್ಗ್ರೌಂಡ್ ಒಬ್ಬ ಹಿಂದೂ ಕಾರ್ಯಕರ್ತ ಆತ, ಆರ್ಎಸ್ಎಸ್ ಸ್ವಯಂ ಸೇವಕ. ಅವನ ಮೇಲೆ ಪ್ರಕರಣಗಳಿತ್ತು? ಅವನ ಮೇಲೆ ಒಂದೆರಡು ಪ್ರಕರಣಗಳು ಇದ್ದಾವೆ ಅನ್ನುವಂತಹದನ್ನ ಮಾಹಿತಿ ಕೊಡ್ತಾ ಇದ್ದಾರೆ. ಇನ್ನಷ್ಟು ಸ್ಪಷ್ಟವಾಗಿ ನಾನು ಆಮೇಲೆ ಹೇಳ್ತೇನೆ. ಖಂಡಿತವಾಗೂ ನಮ್ಮ ಇರುವ ಪೊಲೀಸರು ಅವ್ರು ಬೆನ್ ಬಿದ್ದಿದ್ದಾರೆ, ಅವ್ರನ್ನ ಹಿಡಿತಾರೆ. ಶಿವಮೊಗ್ಗ ನಗರಕ್ಕೆ ಅತ್ಯಂತ ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಹಿಂದೆ ಯಾರು ಎಸ್ ಪಿ ಆಗಿ ಕೆಲಸ ಮಾಡಿದ್ದಾರೆ, ಅಡಿಷನಲ್ ಎಸ್ ಪಿ ಆಗಿ ಯಾರು ಕೆಲಸ ಮಾಡಿದ್ದಾರೆ, ಅವರೆಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ನಿನ್ನೆ ರಾತ್ರಿನೇ ಅವ್ರನ್ನ ಕರೆಸುವಂತ ಪ್ರಯತ್ನ ಆಗಿದೆ. ಕೆ ಎಸ್ ಆರ್ ಪಿ ಪ್ಲಾಟೂನ್ಗಳನ್ನ ಡ್ರಾ ಮಾಡಿ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅನ್ನು ಕೂಡ ಇಲ್ಲಿ ತರಿಸಿದ್ದೇವೆ. ಎಲ್ಲ ರೀತಿಯಿಂದ ಶಾಂತಿ ಕದಡದೇ ಇದ್ದ ಹಾಗೇನೆ ಎಲ್ಲ ರೀತಿ ಬಂದೋಬಸ್ತ್ ಕಾರ್ಯ ಆಗಿದೆ. ಇದು ಒಂದು ಭಾಗ ಅಷ್ಟೇ, ಆದರೆ ಜನ ಆಕ್ರೋಶಕ್ಕೆ ಒಳಗಾಗಬಾರ್ದು, ಭಾವುಕತೆಗೆ ಒಳಗಾಗಬೇಕಾದ ಎಲ್ಲವೂ ಕೂಡ ಆಗ್ತದೆ. ಅದಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಪೊಲೀಸರು ಹಿಡಿದೇ ಇದ್ರೆ ಖಂಡಿತವಾಗೂ ಸಹಜವಾಗಿ ಸಿಟ್ಟು ಬರ್ತದೆ, ಆದ್ರೆ ಪೊಲೀಸರು ಹಿಡ್ತಾರೆ. ಬೆಂಗಳೂರಲ್ಲಿ ಅರೆಸ್ಟ್ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ ಸರ್? ಸರ್, ಅದನ್ನ ನಾನೇನು ಹೇಳಲಿಕ್ಕೆ ಆಗುದಿಲ್ಲ. ಏನೇನಾಗಿದೆ ಸರ್? ಆಕ್ರೋಶಕ್ಕೆ ತುತ್ತಾಗಿ ಸಣ್ಣ ಪುಟ್ಟ ಕಲ್ಲು ತೂರಾಟ ನಡೆದಿದೆ ನಿನ್ನೆ, ಒಂದೆರಡು ಬೈಕ್ಗಳನ್ನ ಸುಡುವಂತ ಕೆಲಸ ಆಗಿದೆ ಅಂತ ಹೇಳುವಂತಹದ್ದು ನನಗೆ ಮಾಹಿತಿ ಸಿಕ್ಕಿದೆ. ದಯವಿಟ್ಟು ಯಾರು ಕೂಡ ಇದಕ್ಕೆ ಈ ಕೃತ್ಯಕ್ಕೆ ಕೈ ಹಾಕಬಾರ್ದು. ಮಾಡಿದವರು ಯಾರೋ ಇನ್ನೊಬ್ಬರ ಆಸ್ತಿಯ ಹಾನಿ ಆಗಬಾರ್ದು. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಮಾಧಾನ ತಗೊಂಡ್ಬೋದು. ಸಂಘಟನೆ ಇದ್ರ ಹಿಂದಕ್ಕಿದೆ ಅನ್ನುವಂತಹದ್ದು ನನಗಿನ್ನೂ ಕೂಡ ಮಾಹಿತಿ ಸಿಕ್ಕಲಿಲ್ಲ. ನಾಲ್ಕೈದು ಜನ ಯುವಕರ ಗುಂಪಿದೆ ಅದ್ರ ಹಿಂದಕ್ಕೆ ಅನ್ನುವಂತ ಮಾಹಿತಿ ನನಗೆ ಸಿಕ್ಕಿದೆ. ಈಗ ಪರಿಸ್ಥಿತಿ ಹೇಗಿದೆ? ಈಗ ಪರಿಸ್ಥಿತಿ ಕಂಟ್ರೋಲ್ ನಲ್ಲಿದೆ, ಅದೇ ರೀತಿ ಕಂಟ್ರೋಲ್ ನಲ್ಲಿ ಇಡುವಂತ ಪ್ರಯತ್ನ ಮಾಡಿದ್ದಾರೆ. ಶಾಲಾ ಕಾಲೇಜುಗಳನ್ನ ಡಿ ಸಿ ಅವರು ಆದೇಶ ಕೊಟ್ಟು ಇವತ್ತು ಕ್ಲೋಸ್ ಮಾಡಿದ್ದಾರೆ ಶಾಲಾ ಕಾಲೇಜು. ಹರ್ಷನ್ ಮೇಲೆ ಆಗಿತ್ತು ಅನ್ನುವಂತದ್ದು ನನಗೆ ಮಾಹಿತಿ ಇದೆ, ಅದು ಡಿಟೇಲ್ ತಗೊಳ್ತೇವೆ ಆಮೇಲೆ ನಾನು ಹೇಳ್ತೇನೆ. ಸರಿ, ಕಾನೂನು ಸುವ್ಯವಸ್ಥೆ ಬಗ್ಗೆ ಸಾಕಷ್ಟು ಪ್ರಶ್ನೆ ಶುರುವಾಯಿತು ಈಗ ಈ ಘಟನೆ ನಂತರ. ಸಹಜವಾಗಿ ಅದು ಆಗ್ತದೆ, ಪೊಲೀಸರನ್ನ ಅಲರ್ಟ್ ಮಾಡಿದ್ದೀವಿ. ಶಿವಮೊಗ್ಗ ಪೊಲೀಸರು ಸಹಜವಾಗಿ ಕಳೆದ ಕೆಲವಾರು ದಿನಗಳಿಂದ ಅಲರ್ಟ್ ಇದ್ರು. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಗಾಂಜಾ ಈ ಮಾದಕ ವಸ್ತುಗಳು ಯಾವ್ದಿದ್ದಾವೆ ಇದನ್ನ ಪತ್ತೆ ಹಚ್ಚುವಂತ ಎಲ್ಲ ಕೆಲಸಗಳನ್ನು ನಮ್ಮ ಪೊಲೀಸರು ಹಗಲಿರುಳು ಮಾಡ್ತಾ ಇದ್ದಾರೆ. ಆದ್ರೆ ಇಂಥ ಒಂದು ದುರದೃಷ್ಟಕರವಾದಂತಹ ಒಂದು ಪ್ರಕರಣ ನಡೆದು ಹೋಗಿದೆ. ಇದ್ರ ಇನ್ನು ಮುಂದೆ ಇದಾಗದಿದ್ದಾಗ ಕುಟುಂಬಕ್ಕೆ ಪರಿಹಾರದ ಬಗ್ಗೆನೂ ಕೂಡ ನಾನು ಸಿಎಂ ಜೊತೆಗೆ ಈಗ ಮಾತಾಡ್ತೇನೆ. ಇವತ್ತು ಬೆಳಿಗ್ಗೆ ಕೂಡ ಸಿಎಂ ಜೊತೆಗೆ ನಾನು ಕಾಂಟ್ಯಾಕ್ಟ್ನಲ್ಲಿದ್ದೆ, ಮಾತಾಡಿದ್ದೀನಿ ನಾನು. ಅವರು ಕೂಡ ಹಿರಿಯ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದಾರೆ, ಮಾರ್ಗದರ್ಶನ ಕೊಟ್ಟಿದ್ದಾರೆ. ನಾನು ಅವರು ಜೊತೆಯಾಗಿ ಸಮಾಲೋಚನೆ ಮಾಡ್ತಾ ಇದ್ದೇನೆ. ನಾನು ಈಗ ಬೆಂಗಳೂರಿಗೆ ಹೋದ ನಂತರ ಸಮಾಲೋಚನೆ ಮಾಡಿ ಅದನ್ನ ಅನೌನ್ಸ್ ಮಾಡ್ತೇನೆ. ಶಿವಮೊಗ್ಗ ನಗರದಲ್ಲಿ ಶಾಂತಿ ಕಾಪಾಡಲಿಕ್ಕೆ ಯಾವ ವ್ಯವಸ್ಥೆಗಳು? ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ನೋಡಿದ್ದೀನಿ ಸರ್, ನಾನು ಹೇಳ್ತೀನಿ, ದಯವಿಟ್ಟು ಶಿವಮೊಗ್ಗ ಜನರಲ್ಲಿ ಕೈಮುಗಿದು ವಿನಂತಿ ಮಾಡ್ಕೊಳ್ತೇನೆ, ಶಾಂತಿ ಸುವ್ಯವಸ್ಥೆಗೆ ಯಾವುದೇ ರೀತಿ ಭಂಗ ಬರಬಾರದು. ನಿಮ್ಮ ಏನು ಆಕ್ರೋಶ ಇದೆ ನಮಗೂ ಅಷ್ಟೇ ಆಕ್ರೋಶ ಇದೆ, ಅದನ್ನು ಅವ್ರನ್ನ ಹಿಡಿಯೋದ್ರ ಮೂಲಕ, ಅವ್ರಿಗೆ ಶಿಕ್ಷೆ ಕೊಡೋದ್ರ ಮೂಲಕ ನಾವೆಲ್ಲರೂ ಸೇರಿ ತೀರಿಸಿರ್ಬೇಕು ಯಾರು ಕೃತ್ಯ ಮಾಡಿದ್ದಾರೆ, ಮತ್ತು ಆ ಕುಟುಂಬಕ್ಕೆ ಒಂದು ಸಾಂತ್ವನ ನಾವೆಲ್ಲ ಹೇಳಿದ್ರು. ಯಾವುದು ಆಸ್ತಿ ಪಾಸ್ತಿ ಹಾನಿ ಮಾಡೋದ್ರಿಂದ ನಾವು ಬೀದಿ ಬರೋದ್ರಿಂದ ಇದಾಗೋದಿಲ್ಲ. ಎಲ್ಲರೂ ಕೂಡ ಈ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಗಮನ ಕೊಡಬೇಕು ಅಂತ ನಾನು ಶಿವಮೊಗ್ಗದಲ್ಲಿರುವಂತಹ ಎಲ್ಲ ಮಹಾಜನತೆಗೆ ನಾಗರಿಕರಿಗೆ
ಕೈ ಜೋಡಿಸಿ ವಿನಂತಿ. ಸ್ಥಳ ಭೇಟಿ ಪರಿಶೀಲನೆ ಏನಾದ್ರು ಮಾಡ್ತೀರಾ? ಎಲ್ಲ ನಾನು ಸ್ಥಳಕ್ಕೆ ಹೋಗಿದ್ದೀನಿ, ಶವಾಗಾರಕ್ಕೆ ಹೋಗಿ ಶವ ನೋಡಿದ್ದೀನಿ. ಟ್ರೀಟ್ಮೆಂಟ್ ನಲ್ಲಿ ಇದ್ದಂತ ನಾನು ನೋಡ್ತೇನೆ. ನಮ್ಮ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅದೆಲ್ಲವನ್ನು ಕೂಡ ಮಾಡ್ತಾರೆ, ಎಲ್ಲರ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾರೆ. ಇಲ್ಲಿ ಅಂತದಾಗ್ತದೆ ಅಂತ ನನಗೇನು ಅನ್ಸುತ್ತೆ. ಭೇಟಿ ಆಗಿದ್ದೀನಿ, ಶವಾಗಾರಕ್ಕೆ ಹೋಗಿ ಶವ ನೋಡಿದ್ದೀನಿ, ಮತ್ತು ಹೇಗೆ ಸ್ಟ್ಯಾಬಿಂಗ್ ಆಗಿದೆ ಅನ್ನುವಂಥದ್ದನ್ನು ನೋಡಿದ್ದೀನಿ, ಮತ್ತು ಅವರ ಸಹೋದರಿಯರಿಬ್ಬರು ಮತ್ತು ತಂದೆ ತಾಯಿಗಳ ಜೊತೆಯಲ್ಲಿ ಮಾತಾಡಿದ್ದೀನಿ. ಅವ್ರಿಗೆ ಸಾಂತ್ವನ ಹೇಳುವಂತ ಅವ್ರು ಬಿಟ್ಟು ಬೇರೆ ಒಬ್ಬನಿಗೆ ಹಿಜಾಬ್ ಗಲಾಟೆಗೂ ಇದಕ್ಕೂ ಲಿಂಕ್ ಇದೆ ಅಂತ ನನಗೇನು ಅನ್ಸಲ್ಲ. ಇದೇ ಪ್ರತ್ಯೇಕ ಪ್ರಕರಣ ಇದೆ, ಅದನ್ನು ಕೂಡ ಆ ಹಿನ್ನೆಲೆಯಲ್ಲಿ ಕೂಡ ನಮ್ಮ ಪೊಲೀಸರು ತನಿಖೆ ಮಾಡ್ತಾರೆ. ಧನ್ಯವಾದ.